ಪಕ್ಷದಲ್ಲಿ ಮಾತ್ರ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಎಂಥದ್ದಪ್ಪ ಅಂದರೆ ಸಾಕ್ಷರೂ ಇಲ್ಲ, 10 ರೂಪಾಯಿ ಸಿಕ್ಕಿಲ್ಲ. ಈ ಒಂದು ಈ ಮಾಫಿ ಸಾಕ್ಷಿ ಮೇಲೆ ಇವರು ಇದನ್ನು ಆರೋಪ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಆದರೆ ಇದನ್ನು ಕೋರ್ಟ್ ಇದು ಒಪ್ತಾ ಇಲ್ಲ. ಎರಡೂ ಕ್ಷೇತ್ರಗಳಲ್ಲಿ ಎರಡೂ ಈ ಒಂದು ವಿಷಯದಲ್ಲಿ ಅಂದರೆ ಕೆ ಕವಿತಾ ಅವರದವ್ರದ್ದಾಗಿರ್ಬೋದು, ಇನ್ನು ಕೇಜ್ರಿವಾಲರು ಇದ ಗ್ರೌಂಡ್ ಮೇಲೆ ಹೊರಗೆ ಬರೋದ್ರೆ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇಷ್ಟು ದಿನ ಆದ ಸಹಿತ 4,000 3,000 ಫೋಟೋಗಳ ಆರೋಪಗಳಿದ್ದಾವೆ. ಆ ಆರೋಪಗಳು ಎನ್ಕ್ವೈರಿ ಆಗಬೇಕಾದ್ರೆ 6 ತಿಂಗಳು ವರ್ಷ 2 ವರ್ಷ ಹೋಗ್ತದೆ. ಅಲ್ಲಿ ನನಗೆ ಅಪರಾಧ ಮಾಡಲಾರ್ದನ ಶಿಕ್ಷೆ ಅನುಭವಿಸೋದು ತಪ್ಪಲ್ಲೇನ ಅನ್ನೋದು ಸುಪ್ರೀಂ ಕೋರ್ಟ್ ವಾದ. ಅದಕ್ಕಾಗಿ ಅವ್ರು ಜಾಮೀನು ಕೊಡ್ತೀವಿ ನಾವು. ಹೌದಪ್ಪ, ಅವರು ಎಲ್ಲ ಜಾಗ್ರತೆ ತಿರ್ತಾರೆ ಮಾಡ್ತಾರೆ ಗೊಂದಲ ಮಾಡ್ತಾರೆ, ನೀವೆಲ್ಲ ಆರೋಪ ಮಾಡ್ತೀರಿ ಇರ್ಬೋದಿಲ್ಲ ಅಂತೆಲ್ಲ, ಅದನ್ನು ರಿಸ್ಟ್ರಿಕ್ಷನ್ ಹಾಕಿ ಹಾಕೋರು ನಾವು. ಹಾಗಂತೇಳಿ ನಿರಪರಾಧಿ ಇಲ್ಲ ಜೈಲಲ್ಲಿಡೋದು ಎಷ್ಟು ಸರಿ ಅನ್ನೋದು ಸುಪ್ರೀಂ ಕೋರ್ಟ್ ಪ್ರಶ್ನೆ. ಇದಕ್ಕೆ ಇಡಿ ಮತ್ತು ಸಿಬಿಐದವರು ಈಗ ಸಾಕ್ಷಿ ಒದಗಿಸುವಂಥ ಒಂದು ಜವಾಬ್ದಾರಿ ಮೇಲೆ ಬಂದದ್ದು. ಎಲ್ಲಿದಪ್ಪ ಸಾಕ್ಷಿ, ಯಾರಿಗೆ ಕೊಟ್ಟರು, ಏನು ಕೊಟ್ಟರು, ಹೆಂಗೆ ಕೊಟ್ಟರು, ಯಾವಾಗ ಹೊತ್ತು, ಎಲ್ಲಿದ್ದು ಬಂತು, ಇದನ್ನೆಲ್ಲ ಇವತ್ತು ಪ್ರೂವ್ ಮಾಡಬೇಕಾಗಿದೆ. ಇದು ಇಡಿ ಮತ್ತು ಸಿಬಿಐಗಳ ಕೆಲಸ. ಯಾಕಂದರೆ ಇದು ಪ್ರೂವ್ ಮಾಡಿದ ಮೇಲೆ ಮುಂದೆ ಶಿಕ್ಷೆ ಆಗೋದಲ್ಲ. ಅದಕ್ಕಾಗಿ ಈಗ ಕವಿತಾ ಅವರಿಗೆ ಈ ಸುಪ್ರೀಂ ಕೋರ್ಟಿನ ಒಂದು ಜಾಮೀನು ಸಿಕ್ಕಿದ್ದಕ್ಕಾಗಿ ಒಂದು ರೀತಿ ಅವರು ಆರಾಮಿಸ್ತದೆ ಇವತ್ತು. ಆದರೂ ಇದ್ರ ಬಗ್ಗೆ ಇನ್ನೂ ಚರ್ಚೆ ಆದ ನಡೆದಿನ ಆ ಮಾತಾರೆ. ಯಾಕಂದರೆ ಇನ್ನೂ ಕ್ಲಿಯರ್ ಆಗಿಲ್ಲ. ಆದರೆ ಜಾಮೀನು ಸಿಕ್ಕದ, ಜಾಮೀನು ಯಾಕೆ ಸಿಕ್ತಪ್ಪ ಅಂದ್ರೆ ಅಂಥವು ಯಾವ ಇನ್ನೂ ಎವಿಡೆನ್ಸ್ ಸಿಕ್ಕಿಲ್ಲ ನಿಮ್ಮ ಕಡೆಯಿಂದ ಆರೋಪ ಮಾಡುವಂಥವು ಅದು ಇಲ್ಲ ಅಂತ. ಇನ್ನು ಮುಂದೆ ಹೆಂಗೆ, ಮುಂದೆ ಹೆಂಗೆ ಅಂದರೆ ಮುಂದೆ ನೆಕ್ಸ್ಟ್ ಅಂದರೆ ಕೇಜ್ರಿವಾಲ್ರದ್ದು. ಕೇಜ್ರಿವಾಲ್ರನ್ನು ಮೋಸ್ಟ್ ಪ್ರಾಬಬಲಿ ಈ ಕೇಸ್ನ ಹೊರಗೆ ಬರೋ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಇಡಿ ಕೊಟ್ಟದ್ದು ಜಾಮೀನು, ಇನ್ನು ಉಳಿದು ಸಿ ಬಿ ಐದು, ಸಿ ಬಿ ಐ ಇನ್ಕ್ವೈರಿ ಮಾಡ್ತದೆ, ಸಿ ಬಿ ಐಗೆ ಯಾವ ಸಿಗ್ತಾ ಇಲ್ಲ ಇಲ್ಲಿವರೆಗೆ, ಅದು ಇಂದು ನಾಳೆ ಇಂದ ಬಂದು ಬಗೆಹರಿಸುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಒಂದು ವೇಳೆ ಈ ಅಬಕಾರಿ ಹಗರಣದೊಳಗೆ ಕೇಜ್ರಿವಾಲ್ರಿಗೆ ಒಂದು ಜಾಮೀನು ಸಿಕ್ತಪ್ಪ ಅಂತಂದರೆ ಮೋಸ್ಟ್ ಪ್ರಾಬಬಲಿ ಈ ಕೊಲ್ಯಾಪ್ಸ್ ಆದಂಗೆ ಅಂತ. ಏನಪ್ಪ ಅಂದರೆ ಕೇವಲ ಇದು ತಮ್ಮ ರಾಜಕೀಯ ಎದುರಾಳಿಗಳನ್ನ ಹನಿಸಲುವಾಗೆ ಅಬಕಾರಿ ನೀತಿ ಅಂತ ತೊಗೊಂಡು ಬಂತು ಅಂತ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈಗ ದೆಹಲಿ ವಿಷಯದಲ್ಲೇ ಸಾಕಷ್ಟು ಬೆಳೆದಿದ್ದಾರೆ ಅರವಿಂದ್ ಕೇಜ್ರಿವಾಲ್ರು, ಅನುಕೂಲವನ್ನು ಸಾಕಷ್ಟು ಮಾಡಿದಾರಲ್ಲೇ. 5 ಗ್ಯಾರಂಟಿಗಳ ಜೊತೆಗೆ ಇನ್ನೂ ಫ್ರೀ ಎಜುಕೇಷನ್ನ, ಫ್ರೀ ಮೆಡಿಸಿನ್ನ, ಅದ್ರ ಜೊತೆಗೆ ಇನ್ನೂ ಏನಪ್ಪ ಅಂದ್ರೆ ಮೆಡಿಸಿನ್ದೊಳಗನ 50 ಲಕ್ಷದವರೆಗೆ ಏನಾದರೂ ಆರೋಗ್ಯದಲ್ಲಿ ಏರ್ಪೇರಾದರೆ ಸರ್ಕಾರ ಜವಾಬ್ದಾರಿ ಕೊಡುವಂಥ ಕೆಲಸವನ್ನು ಮಾಡಲಿಕ್ಕತ್ತದೆ. ಇಷ್ಟೆಲ್ಲ ಮಾಡಿದ್ರು ಲಾಭದ ಬಜೆಟ್ದಲ್ಲಿದೆ. ಇದು ಎಲ್ಲ ಪಕ್ಷಗಳು ನುಂಗಲಾರದ ಬಿಸಿತು ಪದಂಗ ಆಗಿದೆ. ಯಾಕಂದ್ರೆ ಇಷ್ಟೆಲ್ಲ ಕೊಟ್ಟು ಹೆಂಗೆ ಲಾಭ ತೋರಿಸ್ತಾರಪ್ಪ ಅವರು ಅನ್ನುವಂಥದ್ದು. ಅದಕ್ಕೇನಿಲ್ಲ, ಟ್ಯಾಕ್ಸ್ ಸಾಕಷ್ಟು ಕೊಡ್ತಾ ಇದೆ. ಅದು ಕೆಲವರು ವಾದ ಮಾಡ್ತಾರೆ ಇಲ್ಲಂತಲ್ಲ, ಇಲ್ಲ ಅಷ್ಟು ದುಡ್ಡು ಬರೋದು ಕಾರಣ ಏನಪ್ಪ ಅಂದ್ರೆ ಸಾಣದ ಇಲ್ಲಿ ಅಲ್ಲಿ ಉಳಿದು ಖರ್ಚು ಏನಿಲ್ಲ, ನೀರಾವರಿ ಖರ್ಚಿಲ್ಲ, ಆ ಖರ್ಚಿಲ್ಲ, ಈ ಖರ್ಚಿಲ್ಲ ಹೇಳ್ತಾರೆ. ಆದರೆ ಅದು ಖರ್ಚದ ನೀರಾವರಿ ಉತ್ಪನ್ನ ಬರ್ತಿರ್ತದಲ್ಲ, ಇಲ್ಲೇ ಅಗ್ರಿಕಲ್ಚರ್ ಉತ್ಪನ್ನ ಬರೋದಿಲ್ಲ, ಅದು ಖರ್ಚು ಮಾಡಿದ್ದ ಖರ್ಚು ಮಾಡಿದ್ರೆ ಮಾತ್ರ ಯಾಕೆ ಹೇಳ್ತೀರಿ ನೀವು? ಅಯ್ಯಪ್ಪ ರೋಡ್ದಷ್ಟು ಖರ್ಚು ಬರ್ತದೆ, ಇನ್ನೊಂದಷ್ಟು ಖರ್ಚು ಬರ್ತದೆ, ನೀವು ವಾದ ಮಾಡ್ತೀರಿ. ಆದರೆ ಅದೇ ಕಾಲಕ್ಕೆ ಇಲ್ಲೂ ಸಹಿತ ನೀರಾವರಿ ಖರ್ಚು ಮಾಡಿದ ದುಡ್ಡು ನಮ್ಮ ರೈತರಿಂದ ಟ್ಯಾಕ್ಸ್ ರೂಪ ಮತ್ತೆ ರೂಪಲ್ಲಿ ಬರ್ತದೆ, ಕಡಿಮೆ ದರದಲ್ಲಿ ಆಹಾರ ಬರ್ತದೆ, ಅದು ಖರ್ಚು ಅವ್ರಿಗಿದ್ದೇ ಇರ್ತದೆ. ಸಾಲದೋ ದೊಡ್ಡದೋ ಅದು ಸಂಬಂಧ ಇಲ್ಲ, ಸಾಲದ ಸ್ಟೇಟ್ ಆಗ್ತದೆ. ಈಗ ಪಂಜಾಬ್ದಲ್ಲಿ ಮಾಡ್ತಾ ಇದ್ದಾರೆ ಅದನ್ನು, ಪಂಜಾಬ್ದಲ್ಲಿ ಯಶಸ್ವಿ ಆಗ್ತದೆ. ಅಂದ್ರೆ ಈ ರೀತಿಯಾಗಿ ಒಂದು ಪೊಲಿಟಿಕಲಿ ಭಾಳ ಪ್ರಬಲವಾಗಿ ಈ ಒಂದು ಆಮ್ ಆದ್ಮಿ ಬೆಳೆಯೋದ್ರಿಂದಾಗಿ ಅದು ಹೆಂಗೆ ಕರ್ಪ್ ಮಾಡಬೇಕು ಅಂದಾಗ ಇವೆಲ್ಲ ಪಾರ್ಟಿಗಳ ಮೇಲೆ ಭ್ರಷ್ಟಾಚಾರದ ಆರೋಪ ಮೇಲಿಲ್ಲ. ಹಾಗಾದ್ರೆ ಅವ್ರು ಭ್ರಷ್ಟಾಚಾರಗಳಲ್ಲೇನೆ, ಅವ್ರು ಹೆಂಗೆ ನಡೆಸ್ತಾರೆ ಇದನ್ನೆಲ್ಲ ಅಂದಾಗ ಅವ್ರು ಹೌದಲ್ಲಪ್ಪ ಇವ್ರ ಮೇಲೆ ಆರೋಪ ಮಾಡಿದಪ್ಪ ಅದು ಕೂಡ್ತದೆ ನಕ್ಕಿ ಅಂತ ಆರೋಪ ಮಾಡಿದ್ದಾರೆ. 100 ರೂಪಾಯಿಗಳ ಬಗ್ಗೆ, 1,000 ಕೋಟಿಗಳ ಬಗ್ಗೆ, 1,500 ಕೋಟಿ ಬಗ್ಗೆ ಆರೋಪ ಮಾಡಿದ್ದಾರೆ. ಆದರೆ ಈಗ ಅವ್ರು ಬಂದಿದ್ದೇನಪ್ಪ ಬಿಸಿ ತುಪ್ಪ ಏನಪ್ಪ ಅಂತಂದ್ರೆ ಇದನ್ನು ಪ್ರೂವ್ ಮಾಡೋದು ಹೆಂಗೆ, ಆರೋಪ ಮಾಡೋದು ಸುಲಭ, ಪ್ರೂವ್ ಮಾಡೋದು ಹೆಂಗೆ ಇಲ್ಲಿವರೆಗೆ.